ಮಕ್ಕಳ ಸರ್ವಾಂಗೀಣ ಪ್ರಗತಿಯಲ್ಲಿ ತಾಯಿಯಂದಿರ ಪಾತ್ರ ಪ್ರಮುಖ ವಹಿಸುತ್ತದೆ ಎಂದು ಡಿಡಿಪಿಐ ಕಚೇರಿಯ ಶಿಕ್ಷಣಾಧಿಕಾರಿ ಎಸಿ ಗಂಗಾಧರ ಹೇಳಿದರು. ಅವರು ಶುಕ್ರವಾರ ಪಟ್ಟಣದ ಹಾಲಟ್ಟಿಯಲ್ಲಿ ನೂತನವಾಗಿ ಪ್ರಾರಂಭಿಸಿದ ಸರ್ವೋದಯ ಶಿಕ್ಷಣ ಸಂಸ್ಥೆಯ ನಾಗಪ್ಪ ಲಕ್ಷ್ಮಣ ಗುಡ್ಮಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಪಾಲಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಿದರೆ ತಮ್ಮ ಜವಾಬ್ದಾರಿ ಮುಗಿಯಿತು ಎಂದು ತಿಳಿದುಕೊಳ್ಳದೆ ಅವರನ್ನು ಸುಸಂಸ್ಕೃತರನ್ನಾಗಿ ಮಾಡುವ ಕೆಲಸ ತಮ್ಮದಾಗಬೇಕು ಎಂದರು. ಮಗುವಿನಲ್ಲಿ ಪಾಲಕರು ಮತ್ತು ಶಿಕ್ಷಕರು ಕಲಿಕೆಯ ಬಗ್ಗೆ ಕಳಕಳಿ ಮತ್ತು ಆಸಕ್ತಿ ಹುಟ್ಟಿಸುವ ಕೆಲಸ ಮಾಡಬೇಕು. ಮಕ್ಕಳು ಪ್ರಾರಂಭದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಕಲಿತರೆ ಮಾತ್ರ ಜೀವನದಲ್ಲಿ ಮುಂದೆ ಬಂದು ಉನ್ನತ ಸಾಧನೆ ಮಾಡಲು ಸಾಧ್ಯ ಎಂದರು. ಸರ್ವೋದಯ ಶಿಕ್ಷಣ ಒಂದು ಸಂಸ್ಥೆಯನ್ನ ತೆಗಿಬೇಕಾದ್ರೆ ಅದಕ್ಕೆ ತಲೆಬರಹವನ್ನು ಯಾವ್ದು ಕೊಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಇರ್ತಾ ಇದೆ. ಸರ್ವೋದಯ ಶಿಕ್ಷಣ, ಸರ್ವ ಅಂದ್ರ ಎಲ್ಲ, ಉದಯ ಅಂದ್ರ ಹುಟ್ಟು ಅಂತ. ಸರ್ವ ಅಂದ್ರ ಎಲ್ಲ, ಉದಯ ಅಂದ್ರ ಹುಟ್ಟು. ಇಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಹುಟ್ಟುತ್ತಾರಪ್ಪ ಅನ್ನೋದಕ್ಕನ ಗಂಗಾಧರ್ ಸರ್ ಒಂದು ಮಾತನ್ನ ಹೇಳಿದ್ರು. ಸರ್ವಾಂಗೀಣ ಅಭಿವೃದ್ಧಿ ಅಂತ ಕರಿತಿರ್ತೇವೆ ನಾವು ಮಕ್ಕಳಲ್ಲಿ. ಸರ್ವಾಂಗೀಣ ಅಭಿವೃದ್ಧಿ ಅಂದ್ರ ಒಂದೇ ಕ್ಷೇತ್ರ ಅಲ್ಲ, ವಿವಿಧ ಕ್ಷೇತ್ರಗಳಲ್ಲಿ ಮಕ್ಕಳು ತಮ್ಮ ಸಾಧನೆಯನ್ನ ತೋರಿಸ್ತಕ್ಕಂಥದನ್ನ ಪೊಲೀಸ್ ಇಲಾಖೆ ಇರ್ಬೋದು, ನ್ಯಾಯವಾದಿಗಳಿರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಹೀಗೆ ವಿವಿಧ ಇಲಾಖೆಗಳಿಂದ ಕರೆದುಕೊಂಡು ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಕ್ಕಂಥ ಕಾರ್ಯ ಮಾಡಬೇಕು ಅಂತಕ್ಕಂಥದನ್ನ, ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದೇನಪ್ಪ ಅಂದ್ರ ಸರ್ವೋದಯ ಶಿಕ್ಷಣ ಅಂತಕ್ಕಂಥದ್ದೇನಿದೆ ಬಹಳ ಪ್ರಸ್ತುತವಾಗಿರ್ತಕ್ಕಂಥ ತಲೆಬರಹವನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಸಂಸ್ಥೆ ಅಂಥ ಮಕ್ಕಳನ್ನ ಕಳೆದ 18 ವರ್ಷಗಳಲ್ಲಿ ಅಂದ್ರೆ ಒಂದು 3 ವರ್ಷ ಕರೋಶಿ ಗ್ರಾಮ, ನಂತರ ಉಳಿದೆಲ್ಲ ಅವಧಿಯನ್ನ ಶಿಫ್ಟೆಡ್ ಕ್ಲಾಸ್ ಇನ್ ಚಿಕ್ಕೋಡಿ, ಹೀಗೆ ಸುಮಾರು 18 ವರ್ಷಗಳವರೆಗೆ ಇಂಥ ಒಂದು ಸಂಸ್ಥೆಯನ್ನು ನಡೆಸಬೇಕಾದ್ರೆ ಬಹಳ ಕಷ್ಟವಾಗಿರ್ತಕ್ಕಂಥ ಕೆಲಸ ಇದೆ. ಇದರ ಜೊತೆಯಾಗಿ ಇನ್ನೊಂದು ಅಂಶ ಏನ್ಪ ಅಂತಂದ್ರ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನ ಹೇಗೆ ಓದಿಸ್ಬೇಕು, ನಾವು SSLC ಒಳಗೆ ರ್ಯಾಂಕ್ ಬಂದಿರತಕ್ಕಂಥ ಎಲ್ಲ ಮಕ್ಕಳನ್ನ ಆಳ್ವಾಸ್ಗೋ ಅಥವಾ ಧಾರವಾಡ ಹುಬ್ಳಿಗೇನೋ ಕಳಿಸ್ತಿರ್ತೇವೆ ನಾವು, ಆದ್ರೆ ಅಂತ ಮಕ್ಕಳಿಗೂ ಕೂಡ ಶಿಕ್ಷಣ ಕೊಡ್ತಕ್ಕಂಥ ಕಾರ್ಯ ಇಲ್ಲಿ ನಡಿಬೇಕು ಅಂತಕ್ಕಂಥದನ್ನು ಕೂಡ ಈಗಾಗಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾರ್ಗದರ್ಶನ ಮಾಡಿದ್ದಾರೆ. ವಿಶೇಷವಾಗಿ ಒಂದನ್ನ ನಾವು ಇಲ್ಲಿ ನೆನಪಿಡ್ಬೇಕು, ಎಲ್ಲ ತಂದೆ ತಾಯಿಂದ್ರೆ ಏನ್ ನೆನ್ಪಿಡ್ಬೇಕು ಅಂದ್ರೆ ಬಹುಶಃ ಸಂಗಮೇಶ್ ಗುಡ್ಮಿ ಸರ್ ಅವರು ಎಲ್ಲೋ ಒಂದ್ ಕಡೆಗೆ ಒಂದ್ ಎರಡ್ ಕಡೆಗೆ ಇಂಟರ್ವ್ಯೂ ಹೋಗಿದ್ರು, ಅವರು ಸಂದರ್ಶನಕ್ಕೆ ಹೋಗಿದ್ರು, ಒಂದ್ ಕಡೆಗೆ ಸಂದರ್ಶನ ಫೇಲ್ ಆಯ್ತು, ಇನ್ನೊಂದ್ ಕಡೆಗೆ ದುಡ್ಡು ಕೇಳಿದ್ರು. ಬಹುಶಃ ಆ ಸಂದರ್ಶನದೊಳಗ ಸಂಗಮೇಶ್ ಎಲ್ಲಾದ್ರೂ ಕೂಡ ಇವತ್ತ ಶಿಕ್ಷಕ ಆಗಿ ಹೋಗಿದ್ರೆ ಬಹುಶಃ ನಮ್ಮಂಗ ಒಬ್ಬ ಶಿಕ್ಷಕ ಇರ್ತಿದ್ರು, ಇಷ್ಟೆಲ್ಲ ಬಳಕ ಕೂಡಿಸ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತಾ ಇದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ BA ಮೆಕ್ಕಣ ಮರಡಿ ಮಾತನಾಡಿ, ಈ ಶಾಲೆಯ ಪ್ರಗತಿಗೆ ಶಿಕ್ಷಣ ಇಲಾಖೆಯಿಂದ ಬೇಕಾಗುವ ಎಲ್ಲ ಸಹಾಯ ಹಾಗೂ ಸಹಕಾರವನ್ನು ನೀಡುವುದಾಗಿ ಹೇಳಿದ್ರು. ನಾನು ಕೂಡ ಈ ಶಾಲೆ ಬರುವಂತ ಭವಿಷ್ಯದಲ್ಲಿ ಉತ್ತಮವಾಗಿರುವಂತ ಶಾಲೆಯಾಗಿ ಬೆಳೆಯಲಿ, ಉತ್ತರೋತ್ತರವಾಗಿ ಶಾಲೆಯ ಅಭಿವೃದ್ಧಿಯನ್ನ ಕಾಣಲಿ ಅಂತೇಳಿ ಪ್ರಾರಂಭದಲ್ಲಿಯೇ ಹಾರೈಸ್ತೀನಿ. ಹಂಗೆ ನಾನು ಇಲ್ಲಿ ಕೂತಾಗಿ ನೀವೆಲ್ಲನೂ ಮಾಡಕತ್ತಿದ್ರಿ, ನವೋದಯ ಮತ್ತು ಆಳ್ವಾಸ್ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಕೊಟ್ಟೀವಿ ಅಂತೇಳಿ, ಹೆಂಗೆ ನೀವು ಅಲ್ಲಿ ಕಳಿಸ್ಕೊಡ್ತೀರಿ ಅಲ್ಲ ಆಲೋಚನೆ ನಿಮ್ಮಲ್ಲಿ ಇದೆ ಏನತ್ತ, ಆಳ್ವಾಸದಲ್ಲಿನ ಕಲಿಬೇಕು, ಮೂಡುಬಿದ್ರಿಯಲ್ಲಿನ ಕಲಿಬೇಕು, ನಿಮ್ಮ ಶಾಲೆಯಲ್ಲಿನ ಯಾಕೆ ಆ ಹಂತವನ್ನು ತಲುಪಾಕಾಗುವುದಿಲ್ಲ, ಆ ಹಂತವನ್ನು ನೀವೇ ಯಾಕೆ ಮುಟ್ಟುವುದಿಲ್ಲ, ಮುಟ್ಟಬೇಕಲ್ಲ ಆ ರೀತಿ, ಅದಕ್ಕೆ ಪರಿಶ್ರಮನೂ ಕೂಡ ಬೇಕು. ನಾವು ಬಂದೀವಿ, ಹಾರೈಸಿದೀವಿ, ಉತ್ತರೋತ್ತರವಾಗಿ ಬೆಳೀಲಿ ಅಂತ ಹೇಳಿದೀವಿ, ಬೆಳೆಯಕ್ಕೆ ಸಾಧ್ಯತೆ ಇಲ್ಲದು ಪರಿಶ್ರಮ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತದೆ. ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳು ಕೂಡ ನಮ್ಮಿಂದ ಆಗಬೇಕು, ಅಷ್ಟೇ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನವೂ ಕೂಡ ನಮ್ಮಿಂದ ಜರುಗುತ್ತಿರಬೇಕು. ಇಲ್ಲಿರುವಂಥ ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಕರ್ತವ್ಯ ನಿಷ್ಠೆಯಿಂದ ಪೂರೈಸಬೇಕು. ಅದರ ಜೊತೆ ಜೊತೆಗೆ ಇದು ಒಂದು ಸಾಮಾಜಿಕ ಕಳಕಳಿಯ ಕೆಲಸ. ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ ಮಾತನಾಡಿ, ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರ ನೀಡುವ ಮುಖಾಂತರ ಒಳ್ಳೆಯ ಪ್ರಜೆಗಳನ್ನಾಗಿ ರೂಪಿಸುವ ಕೆಲಸ ಶಿಕ್ಷಣ ಸಂಸ್ಥೆಗಳು ಮಾಡಬೇಕು ಎಂದು ತಿಳಿಸಿದರು. ಕಾಂಪಿಟೇಷನ್ ಏನಿದೆ ಅಲ್ಲ, ಅದು ಬಹಳಷ್ಟು ಕಠಿಣವಾದಂತ ಸವಾಲುವಾದಂತ ಕೆಲಸ. ಏನಾಗ್ತಾ ಇದೆ ನಾವು ಪಾಲಕರು ಅಂತಂದ್ರೆ, ಫೀ ಕಟ್ಟಿಬಿಟ್ರೆ ಮುಗಿದೋಯ್ತು, ನಮ್ಮ ಮಗನ್ನೆಲ್ಲ ಜೋಪಾನ್ ಮಾಡೋದು, ಬೆಳೆಸೋದು, ಪಾಸ್ ಮಾಡೋದು, ರ್ಯಾಂಕ್ ತರೋದು ಅವರ ಮಾಡ್ಬೇಕಂತ.
ನೋಡ್ರಿ, ಶಾಲೆಯೊಳಗೆ ಇರ್ತಕ್ಕಂಥ ಮಗು ಎಷ್ಟು ತಾಸು ಇರ್ತಾನೆ? 5-6 ತಾಸು ಇರ್ತಾನೆ. 24 ತಾಸದಾಗ 18 ತಾಸು ಮನೆಯೊಳಗೆ ಇರ್ತಾನೆ. ಆ ಮಗುವಿನ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಯಾರು ಮಾಡಬೇಕಂದ್ರೆ ಮನೆಯೇ ಮಾಡಬೇಕು. ವಿದ್ಯೆಯನ್ನು ಕೊಡುವಂಥ ಕೆಲಸವನ್ನ, ಅಂಕಗಳನ್ನು ಕೊಡುವಂಥ ಕೆಲಸವನ್ನ ಶಾಲೆ ಮಾಡ್ತಾ ಇದೆ. ಅದಕ್ಕೆ ಯಾರೋ ಪಾಲಕರಾಗಿರ್ತಕ್ಕಂಥವರು ನಾವು ಈ ಶಿಕ್ಷಣ ಕೆಲಸದಿಂದ ವಂಚಿತ ಆಗ್ಬಾರ್ದು. ಆಮೇಲೆ ನಾವು ಪಾಲಕರು ಮಾಡುವಂತ ಒಂದು ದೊಡ್ಡ ತಪ್ಪು ಏನೈತಿಪ್ಪ ಅಂತಂದ್ರೆ, ನಾವು ನಮ್ಮ ಮಕ್ಕಳನ್ನು ಎಂದೂ ಇನ್ನೊಬ್ಬರು ಮಕ್ಕಳ ಜೊತೆಗೆ ಹೋಲಿಕೆ ಮಾಡಬಾರ್ದು. ಅದು ದೊಡ್ಡ ತಪ್ಪು ಮಾಡ್ತೀವಿ. ಮತ್ತೆ ಹೋಲಿಕೆನೇ ಅಂಥವ್ರ ಜೊತೆ ಮಾಡ್ತೀವಪ್ಪ ಅಂತಂದ್ರೆ, ರ್ಯಾಂಕ್ ಬಂದವನ ಜೊತೆ ಹೋಲಿಕೆ ಮಾಡ್ತೀವಿ. ನೋಡ ಅವ, ನೋಡ ಅವ ನಿನ್ನಂಗೆ ಇದ್ದಾನೆ, ಅವ ಫಸ್ಟ್ ಬಂದಾನೆ, ನಿನಗೇನಾಗೈತಿ? ಎಂದೂ ಕೂಡ ನಿಮ್ಮ ಮಕ್ಕಳನ್ನ ಇನ್ನೊಬ್ಬರು ಮುಂದೆ ಸಣ್ಣವರನ್ನಾಗಿ ನೋಡ್ಬೇಡ. ಯಾಕೆ ಈ ಮಾತನ್ನ ಹೇಳ್ತೀನಿಪ್ಪ ಅಂತಂದ್ರೆ, ಮಕ್ಕಳ ಮನಸ್ಸು ಬಹಳಷ್ಟು ಮೃದು ಇರ್ತೈತಿ. ಒಂದ್ಸಲ ಅವನ ತಲೆಯೊಳಗೆ ನಾ ದಡ್ಡ ಅಂತ ಕೂತು ಅಂದ್ರೆ ಅದರಿಂದ ಹೊರಗೆ ಬರಬೇಕಾದ್ರೆ ಅವನು ಬಹಳ ಟೈಮ್ ತಗೋತಾನೆ. ಯಾಕಂದ್ರೆ ನಾವೆಲ್ಲ ಹಾದಿಯಿಂದ ಬಂದಂತವ್ರು. ನನ್ನದೇ ಜೀವನ ಹೇಳ್ಬೇಕಂದ್ರೆ SSLC ಮುಗಿದ ಸೆಕೆಂಡ್ ಇಯರ್ ತನಕ ನನಗೆ ಗೊತ್ತೇ ಇದ್ದಿದ್ದಿಲ್ಲ. ಓದದ ಅಪ್ಪ ಅವನ ಅಂಜಿಕೆಗೆ ಓದ್ತಿದ್ದೆ, ಮಾಸ್ತರ್ಗಳು ಬಡಿತಾರೆ ಅನ್ನೋದಕ್ಕೆ ಓದ್ತಿದ್ದೆ, ಹೋಮ್ವರ್ಕ್ ಮಾಡ್ತಿದ್ದೆ. ನನ್ನ ಲಕ್ಷ್ಯ ಯಾವಾಗಲೂ ತಿನ್ನೋ ಕಡೆ, ಆಟ ಆಡೋ ಕಡೆ. ಸಹಜವಾಗಿಯೇ ಬಾಲ್ಯದಲ್ಲಿ ಬರ್ತಕ್ಕಂತ ಸ್ವಭಾವ ಅದು ಎಲ್ಲರಿಗೂ. ಎಲ್ಲಾ ಮಕ್ಕಳಲ್ಲಿಯೂ ಕೂಡ ಆಟದಲ್ಲಿ ಅಭಿರುಚಿ ಇರ್ತೈತಿ, ತಿನ್ನೋದ್ರಲ್ಲಿ ಅಭಿರುಚಿ ಇರ್ತೈತಿ, ಮನರಂಜನೆಯನ್ನು ನೋಡೋದ್ರಲ್ಲಿ ಅಭಿರುಚಿ ಇರ್ತೈತಿ. ಅದು ಬ್ಯಾಡ ಅನ್ನಂಗಿಲ್ಲ ಜೀವನದೊಳಗೆ. ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಮುಖ್ಯೋಪಾಧ್ಯಾಯ BS ಮಾಲಾಗರ ಮಾತನಾಡಿ, ಮಕ್ಕಳಲ್ಲಿ ಕಲಿಕಾ ಆಸಕ್ತಿ ಬೆಳೆಸುವ ಕೆಲಸ ಮಾಡಬೇಕು, ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಶಿಕ್ಷಕರು ಶ್ರಮಿಸಬೇಕು ಎಂದರು. ಒಂದು ಮಾತು, ಅಷ್ಟು ದಿವಸ ಒಂದು 18-20 ವರ್ಷದ ಹಿಂದೆ ಒಂದು ಕ್ಷಣ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಒಬ್ಬ ವಿದ್ಯಾರ್ಥಿ SSLC ಮುಗಿಸಿದಾನೆ, PUC ಅಥವಾ ಮತ್ತೆಲ್ಲ ಅಡ್ಮಿಷನ್ ಕೊಡೋದಕ್ಕೆ ಅವನ ತಂದೆ ಹಣದ ಮುಗ್ಗಟ್ಟಿನಿಂದ ಬೇಡಪ್ಪ ಅನ್ನುವಂಥ ಸ್ಥಿತಿಯಲ್ಲಿರುವಂಥ ಒಬ್ಬ ವಿದ್ಯಾರ್ಥಿ, ಒಂದೆರಡು ಕಡೆ ಪ್ರಯತ್ನ ಮಾಡಿ ಎಲ್ಲಿ ನೌಕರಿ ಸಿಗದಿರುವಂತಹ ಸ್ಥಿತಿ ಒಳಗೆ ಅದರಿಂದ ವಿಚಲಿತಗೊಂಡು ತಾನು ಟ್ಯೂಷನ್ ಮಾಡ್ತಾ ಒಂದು ಶಾಲೆಯನ್ನ ನಿರ್ಮಾಣ ಮಾಡಬೇಕು ಅಂತ ತೆಗಿಬೇಕು ಅನ್ನತಕ್ಕಂಥ ಒಂದು ವಿಚಾರವನ್ನು ಮನುಷ್ಯನೊಳಗೆ ರೂಪಿಸಿಕೊಳ್ಳೋದು ಏನಿದಲ್ಲ, ಅದು ಬಹಳ ದೊಡ್ಡ ವಿಷಯ. ಇಂಥವರಿಗೆ ಸಾಧಕರು ಅಂತಾರೆ. ಬಹುಶಃ ಆ ಸ್ಥಾನದಲ್ಲಿ ಇನ್ಯಾರಾದ್ರೂ ವ್ಯಕ್ತಿ ಇದ್ದಿದ್ರೆ ಒಂದು 4-5 ಕಡೆ ಎಲ್ಲರೂ ಪ್ರಯತ್ನ ಮಾಡಿ ಇದೇನು ಆಗದ ಮಾತು ಅಂತೇಳಿ ಇನ್ಯಾವುದೋ ಕೆಲಸ ಹುಡ್ಕೊಂಡು ಅಥವಾ ಮತ್ತೇನಾದ್ರು ಮಾಡ್ತಿದ್ರೇನೋ. ಆದ್ರೆ ಶಿಕ್ಷಣ ಕ್ಷೇತ್ರದಲ್ಲೇ ಇರಬೇಕು, ಅಲ್ಲೇ ಸಾಧನೆ ಮಾಡ್ಬೇಕನ್ನುವಂತ ಒಂದು ಅದ್ಭುತವಾದಂತ ವಿಚಾರ ಆ ಮನಸ್ಸಿನಲ್ಲಿ ಇಟ್ಕೊಂಡು ಆ ಕನಸನ್ನು ನನಸು ಮಾಡೋದಕ್ಕಾಗಿ ನಿರಂತರವಾಗಿ ಪ್ರಯತ್ನ ಮಾಡುವಂತ ಸಂಗಮೇಶ ಗುಡುಮಿಯವರು ಇವತ್ತು ತಮ್ಮ ಮನಸ್ಸಿನಲ್ಲಿರುವಂತಹ ಕನಸಿನ ಪರಾಕಾಷ್ಠಿಯನ್ನು ಮುಟ್ಟಿದಾರಂತ ನಾ ಹೇಳಬಹುದು. ಇಲ್ಲಿವರೆಗೆ ಟ್ಯೂಷನ್ ಮಾಡ್ತಾ ಇದ್ರು, ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮುಗಿಸೋದು, ಮಕ್ಕಳನ್ನು ತಯಾರು ಮಾಡೋದಾಯ್ತು. ಈಗ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿಕೊಂಡಿದ್ದಾರೆ. ಈ ಶಾಲೆ 1-5 ತರಗತಿವರೆಗೆ ಇರ್ತದೆ. ಇಲ್ಲಿ ಏನದ, ಈ ಶಾಲೆ ಕಾಮನ್ ಅಥವಾ ಸಾಮಾನ್ಯ ಶಿಕ್ಷಣಕ್ಕಾಗಿ ಅಲ್ಲ, ಕಾಂಪಿಟೇಟಿವ್ಗಾಗ್ಯದ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದ ರೀತಿ ಇಲ್ಲಿ ಬಂದವರೆಲ್ಲರೂ ಕಾಂಪಿಟೇಷನ್ ಎದುರಿಸಲೇಬೇಕು ಅನ್ನುವಂಥ ಮನಸ್ಥಿತಿಯನ್ನು ಅವರಲ್ಲಿ ನಿರ್ಮಾಣ ಮಾಡುವಂಥ ಕಾರ್ಯ ಗುಡುಮೆಯವರು ಮಾಡ್ತಾರೆ. ಚಿಕ್ಕೋಡಿ ಸಂಪಾದನ ಚರಮೂರ್ತಿ ಮಠದ ಸಂಪಾದನ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿದ್ರು. ವರ್ಷತು ಪರ್ಜನ್ಯ ಪೃಥ್ವಿ ಶಶಿಶಾಲಿನಿ ದೇಶೋ ವಿಕ್ಷೋಭರಹಿತ ಸಜ್ಜನ ಸಂತ ನಿರ್ಭಯ ಶ್ರೀ ನಾಗಪ್ಪ ಲಕ್ಷ್ಮಣ್ ಗುಡ್ಮಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಹೊಸ ಶಾಲೆಯ ಪ್ರಾರಂಭೋತ್ಸವ ಹಾಗೂ ಪ್ರತಿಭಾವಂತ ಮಕ್ಕಳ ಸನ್ಮಾನ ಸಮಾರಂಭದ ಘನ ಅಧ್ಯಕ್ಷತೆ ವಹಿಸಿ ಇದೀಗ ಮಾತನಾಡಿರ್ತಕ್ಕಂತಹ ನಿವೃತ್ತ ಪ್ರಾಚಾರ್ಯರಾದ BS ಮಾಲಗಾರ್ ಅವರಲ್ಲಿ ಶರಣ ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾದ ಮುಖ್ಯ ಅತಿಥಿಗಳವರಲ್ಲಿ
ಶರಣಾರ್ಥಿಗಳ ಸಲ್ಲಿಸಿ ಎಲ್ಲ ಪತ್ರಕರ್ತರೆ, ಶರಣ ಬಂಧುಗಳೇ, ತಾಯಂದರೆ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನೀವು ಅನ್ನಕತ್ತಿರ್ಬೇಕು, ಇಲ್ಲಿ ತಕ್ಕ ನಾವು ಕೂತ್ಕೂತ್ ಸಕೈತಿ. ಇವ್ರು ಹೀಗೆ ಬಂದಾರು, ಎಷ್ಟೊತ್ತಕ್ಕ ಮಾತಾಡ್ತಾರೆ ಯಾರಿಗೆ ಬರ್ತದೆ? ನಾನು ಸ್ವಲ್ಪ ಬೇರೆ ಕಡೆ ಕೆಲವರು ಕಾರ್ಯಕ್ರಮ ಇತ್ತು, ಮೊದಲ ಹೇಳಿದ್ದೆ ಅವ್ರಿಗೆ ಒಂದು ಗಂಟೆಗೆ ಬರ್ತಾನ್ರಿ ಗುಡ್ಮಿ ಸರ್ ಅತ್ತೆ. ಆದರೂ ನಿಮ್ಮ ಕಾರ್ಯಕ್ರಮ ಅಟೆಂಡ್ ಆಗೇನು ಬಂದು ಅಲ್ಲಿ ಮುಗಿಸ್ಕೊಂಡೆ. ಒಬ್ಬ ಹುಡುಗ ಕನೆ ಆಡಕ್ಕೆ ಹೋಗಿದ್ದ, ಮಾವ ಹೆಣ್ಣು ಕೊಡು ಮಾವ ಕೇಳ್ತಾನ ಅವನು, ಎಷ್ಟು ವಿದ್ಯೆ ಕಲ್ತಾರ ನೀವು? ಅವ ಹುಡುಗ ಹೇಳಿದ, ನಾ 64 ವಿದ್ಯೆ ಒಳಗೆ 62 ವಿದ್ಯೆ ಕಲ್ತೀನಿ ಅಂತ. ಮಾವಗ ಸಮಸ್ಯೆ ಬಂತು, 62 ವಿದ್ಯೆ ಕಲಿವಲ್ಯಾಕಪ್ಪ, ಇನ್ನು 2 ಕಲ್ತಿಲ್ಲ ಅಂದೆಲ್ಲ ಅವು ಯಾವು ಅಂತ. ಅವಾಗ ಹುಡುಗ ಹೇಳಿದ, ಒಣ್ಣೆದ್ದು ಓದಾಕ ಬರಂಗಿಲ್ಲ, ಎರಡನೇದ್ದು ಬರೆಯಕ್ಕೆ ಬರಂಗಿಲ್ಲ, ಇವೆರಡೇ ಕಲ್ತಿಲ್ಲ ಅಂದವು. ಮತ್ತೆ ಹುಡುಗ ತಗೊಂಡೇನು ಬೆಂಕಿ ಹಚ್ಚಿದ್ರಿ? ಇವ ಮುಖ್ಯ, 2 ಓದಾಕ ಬರಬೇಕು, ಬರೆಯಕ್ ಬರಬೇಕು. ಅವನು ವಿದ್ಯಾರ್ಥಿ ಅಂತ. ವಿದ್ಯಾರ್ಥಿ ನಮ್ಮ ಪಂಚಲಕ್ಷಣಂ, ವಿದ್ಯಾರ್ಥಿಗೆ 5 ಲಕ್ಷಣ ಅದಾವಂತ. ಕಾಕಚೇಷ್ಟೆ, ಪಕಧ್ಯಾನ, ಅಲ್ಪಾಹಾರಿ, ಸ್ವಾನಿದ್ರ, ಗೃಹತ್ಯಾಗಿ, ವಿದ್ಯಾರ್ಥಿ ನಮ್ಮ ಪಂಚಲಕ್ಷಣಂ. ಹುಡುಗರು ಆಟ ಆಡಬೇಕು. ಹೆಂಗ ಆಡಬೇಕು? ಕಾಕಚೇಷ್ಟೆ, ಕಾಗೆ ಹೆಂಗ ಆಟ ಆಡ್ತಾವಲ್ಲ ಹಂಗ ಆಟ ಆಡಬೇಕು. ಈ ಸಂದರ್ಭದಲ್ಲಿ ನ್ಯಾಯವಾದಿ SM ಚೌಗಲ, ಮಲ್ಲೇಶ ಲಿಂಬಿಗಿಡದ ರವಿ ಮಾಳಿ, ಡಾಕ್ಟರ್ ಸುರೇಶ ಹುಂಬರವಾಡಿ, ಸುರೇಶ್ ಕಾಳಿಂಗೆ, ಕಾಶಿನಾಥ ಮಾಳಿ, ಅಶೋಕ ಬೈರುಮಾಳಿ, ಗೋಪಾಲ ಗುಡ್ಮಿ, ಶಿವರಾಯ ಮಾಳಿ ಮೊದಲಾದವರು ಉಪಸ್ಥಿತರಿದ್ದರು. ಶಾಲೆಯ ಸಂಸ್ಥಾಪಕ SN ಗುಡ್ಮಿ ಸ್ವಾಗತಿಸಿದರು.